ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಇಂಪಾರ್ಟೆಂಟ್ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡೋಣ. ಫಸ್ಟ್ ಎಡಿಟೋರಿಯಲ್ ಏನಿದೆ ನೋಡ್ರಿ, ಇಂಡಿಯಾ ಹ್ಯಾಸ್ ಲಾಸ್ಟ್ ಇಟ್ಸ್ ವೇ ಇನ್ ದ ಯೂಸ್ ಆಫ್ ಇಂಟರ್ನ್ಯಾಷನಲ್ ಲಾ. ಅಂದ್ರೆ ನಾವು ಭಾರತದವ್ರು ಏನ್ ಮಾಡ್ತಿದ್ವಿ ಅಂದ್ರೆ ಇಂಟರ್ನ್ಯಾಷನಲ್ ಲಾ ಅಥವಾ ಅಂತಾರಾಷ್ಟ್ರೀಯ ಕಾನೂನುಗಳನ್ನ ಏನ್ ಯೂಸ್ ಮಾಡ್ಬೇಕಲ್ಲ ಅದನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅನ್ಲೈಕ್ ಇನ್ ದ ವೆಸ್ಟ್, ಇಟ್ಸ್ ಅ ಜನರಲಿಸ್ಟ್ ಡಿಪ್ಲೊಮ್ಯಾಟ್ಸ್ ಅಂಡ್ ಪಾಲಿಸಿ ಮೇಕರ್ಸ್ ರೇರ್ಲಿ ಎಂಪ್ಲಾಯ್ ಆನ್ ಇಂಟರ್ನ್ಯಾಷನಲ್ ಲಾ ವೊಕ್ಯಾಬ್ಯುಲರಿ ಎಕ್ಸ್ಟೆನ್ಸಿವ್ಲಿ. ಸೊ ನೋಡ್ರಿ, ಈಗ ಪಶ್ಚಿಮ ದೇಶಗಳಲ್ಲಿ ಏನಾಗುತ್ತಪ್ಪ ಅಂದ್ರೆ ಅಲ್ಲಿರುವಂತ ಡಿಪ್ಲೊಮ್ಯಾಟ್ಸ್ ಮತ್ತೆ ಪಾಲಿಸಿ ಮೇಕರ್ಸ್ ಅಂದ್ರೆ ಯಾರೆಲ್ಲ ಯೋಜನೆಗಳನ್ನ ಮಾಡ್ತಿರ್ತಾರಲ್ಲ, ಅವ್ರು ಏನ್ ಮಾಡ್ತಾರಂದ್ರೆ ಇಂಟರ್ನ್ಯಾಷನಲ್ ಲಾ ಅಥವಾ ಅಂತಾರಾಷ್ಟ್ರೀಯ ಕಾನೂನುಗಳನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರಂದ್ರೆ ತಮ್ಮ ಹಕ್ಕುಗಳನ್ನ ಸಾಬೀತುಪಡಿಸ್ತಾರೆ. ಬಟ್ ನಮ್ಮ ಇಂಡಿಯಾದಲ್ಲಿ ಏನಪ್ಪ ಅಂದ್ರೆ ಆ ತರನಾಗ ಆಗ್ತಿಲ್ಲ ಅಂತ ಆತರ ಇಲ್ಲಿ ಹೇಳ್ತಿದ್ದಾರೆ. ಸೊ ನೋಡ್ರಿ, ಜೊತೆಗೆ ಏನಪ್ಪ ಅಂದ್ರೆ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಬಂದು ಅಥವಾ ಸ್ವತಂತ್ರ ಬಂದು 75 ವರ್ಷ ಆದ್ರೂ ಕೂಡ ಏನಪ್ಪ ಅಂದ್ರೆ ಈಗಲೂ ಕೂಡ ನಾವೇನಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ಕಾನೂನುಗಳಿಗೆ ಅಥವಾ ಇಂಟರ್ನ್ಯಾಷನಲ್ ಕಾನೂನುಗಳನ್ನ ಯೂಸ್ ಮಾಡಿಕೊಂಡು ನಮ್ಮ ಏನು ಹಕ್ಕು ಇದೆಯಲ್ಲ ಅದನ್ನ ಏನಪ್ಪ ಅಂದ್ರೆ ವ್ಯಕ್ತಪಡಿಸಕ್ ಆಗ್ತಾ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ನಾವು ಯಾವಾಗ ಸ್ವತಂತ್ರಕ್ಕೆ ಬಂದ್ವಲ್ಲ 1947ರಲ್ಲಿ, ಅವಾಗ ನಮಗೇನಪ್ಪ ಅಂದ್ರೆ ಗೊತ್ತಿತ್ತು ಈ ಅಂತಾರಾಷ್ಟ್ರೀಯ ಕಾನೂನುಗಳು ಏನಿದಾವಪ್ಪ ಅಂದ್ರೆ ಯುರೋ ಸೆಂಟ್ರಿಕ್ ಇದಾವೆ. ಅಂದ್ರೆ ಯುರೋಪಿಯನ್ ಯೂನಿಯನ್ ಅಥವಾ ಯುರೋ ಸೆಂಟ್ರಿಕ್, ಯುರೋಪಿಯನ್ ಯೂನಿಯನ್ ಸೆಂಟ್ರಿಕ್ ಸನ್ನದ್ದಾಗಿದೆ. ಜೊತೆಗೆ ನೋಡ್ರಿ, ಇವೇನಪ್ಪ ಅಂದ್ರೆ ಅಷ್ಟು ಅಂತಾರಾಷ್ಟ್ರೀಯ ವ್ಯಾಲ್ಯೂಸ್ಗೆ ಅಥವಾ ಬೆಲೆಗಳಿಗೆ ವ್ಯಾಲ್ಯೂವನ್ನ ಕೊಡಲ್ಲ ಅಂತ ಗೊತ್ತಿತ್ತು. ಆದ್ರೂ ಕೂಡ ನಾವೇನ್ ಮಾಡಿದ್ವಿ ಅಂದ್ರೆ ಕೆಲವೊಂದಿಷ್ಟು ಇಂಟರ್ನ್ಯಾಷನಲ್ ಲಾಸ್ನಿಗೆ ರೆಸ್ಪೆಕ್ಟ್ ಅನ್ನ ಮಾಡಿ ನಮ್ಮ ಆರ್ಟಿಕಲ್ 51, ನಮ್ಮ ಭಾರತದ ಆರ್ಟಿಕಲ್ 51 ಅಲ್ಲಿ ಏನಪ್ಪ ಅಂದ್ರೆ ಅದಕ್ಕೆ ಕೆಲವೊಂದಿಷ್ಟು ಜಾಗವನ್ನ ಕೊಟ್ಟಿದ್ದೀವಿ. ಜೊತೆಗೆ ನೋಡ್ರಿ, ಈ ನೆಹರು ನಮ್ಮ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಏನಿದಾರಲ್ಲ, ಆ ಟೈಮಲ್ಲಿ ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಕಾನೂನುಗಳಿಗೆ ಬಹಳ ಮಹತ್ವವನ್ನ ಒದಗಿಸಿದ್ವಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಒಂದು ಎಕ್ಸಾಂಪಲ್ ಏನ್ ಕೊಡ್ತಿದಾರಪ್ಪ ಅಂದ್ರೆ, ನಾವು ನೋಡ್ರಿ ಫಸ್ಟ್ ಏಷ್ಯನ್ ಮತ್ತೆ ಆಫ್ರಿಕನ್ ಕಾನ್ಫರೆನ್ಸ್ ಅನ್ನ ಆರ್ಗನೈಸ್ ಮಾಡಿದ್ವಿ. ಸೊ ನೋಡ್ರಿ, ನಾವೇನಪ್ಪ ಅಂದ್ರೆ ಕೀ ರೋಲ್ ಅನ್ನ ಪ್ಲೇ ಮಾಡಿದ್ವಿ. ಯಾವ್ದ್ರೊಳಗಪ್ಪ ಅಂದ್ರೆ ಏಷ್ಯಾ ಮತ್ತೆ ಆಫ್ರಿಕನ್ ಕಾನ್ಫರೆನ್ಸ್ ಅನ್ನ ಆರ್ಗನೈಸ್ ಮಾಡೋದ್ರಲ್ಲಿ ನಾವೊಂದು ಕೀ ರೋಲ್ ಅನ್ನ ಪ್ಲೇ ಮಾಡಿದ್ವಿ. ಅದು ಕೂಡ ಏನಪ್ಪ ಅಂದ್ರೆ ಬಂಡೂಗ್ ಅನ್ನೋ ಒಂದು ಪ್ಲೇಸ್ ಅಲ್ಲಿ 1955ರಲ್ಲಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಯಾವಾಗ್ಲೂ ಕೂಡ ನಾವೇನ್ ಮಾಡ್ತಿದ್ವಿಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಕಾನೂನುಗಳಿಗೆ ಏನ್ ಮಾಡ್ತಿದ್ವಿ ಅಂದ್ರೆ ಜವಾಹರ್ಲಾಲ್ ಟೈಮಿಂದ ಹಿಡಿದು ಈಗ ಇರುವಂತ ಪ್ರಧಾನಿ ಮೋದಿವರೆಗೂ ಏನಪ್ಪ ಅಂದ್ರೆ ನಾವು ಅದಕ್ಕೆ ವ್ಯಾಲ್ಯೂಸ್ ನ ಕೊಡ್ತಾ ಬಂದಿದೀವಿ ಅಂತ ಅವರು ಹೇಳ್ತಿದ್ದಾರೆ. ಆಗಿನ ದಿನಗಳಲ್ಲಿ ಏನಪ್ಪ ಅಂದ್ರೆ ನಾವು ಈ ವಿಶ್ವಸಂಸ್ಥೆಯ ಚೆನ್ನದ್ದು ಏನಿದೆಯಲ್ಲ ಅದಕ್ಕೆ ನಾವು ಬದ್ಧವಾಗಿದ್ವಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಏನಾದ್ರೂ ನಮ್ಮ ದೇಶದ ಜೊತೆ ಅಥವಾ ನಮ್ಮ ದೇಶ ಯಾರ ಜೊತೆ ಸೆಟಲ್ಮೆಂಟ್ ಮಾಡದಿದ್ರೆ ಅದನ್ನ ಪೀಸ್ಫುಲ್ ಸೆಟಲ್ಮೆಂಟ್ ಅಂದ್ರೆ ಶಾಂತಿಯುತವಾಗಿ ಸೆಟಲ್ಮೆಂಟ್ ಅನ್ನ ಮಾಡ್ತಿದ್ವಿ ಅಂತ ಅವರು ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ, ಕೆಲವೊಂದಿಷ್ಟು ಕಾನೂನುಗಳನ್ನು ಕೂಡ ನಾವೇನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಕಾನೂನುಗಳಿಗೆ ಕೊಟ್ಟಿದ್ವಿ. ಅದಕ್ಕೆ ಇರುವಂತ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಏನಪ್ಪ ಅಂದ್ರೆ, ನಾವು ಇತ್ತೀಚೆಗೆ ಕೊಟ್ಟಿರುವಂತ ಕಾಂಪ್ರಿಹೆನ್ಸಿವ್ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟೆರರಿಸಂ, ಇದೊಂದು ಕಾನೂನನ್ನ ಫ್ರೇಮ್ ಮಾಡಿದ್ವಿ. ಜೊತೆಗೆ ನೋಡ್ರಿ, ಇತ್ತೀಚೆಗೆ ಏನಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್ ಅನ್ನು ಕೂಡ ನಾವು ಫಾರ್ಮ್ ಮಾಡಿದ್ವಿ. ಇವೇನಪ್ಪ ಅಂದ್ರೆ ಈ ಇಂಟರ್ನ್ಯಾಷನಲ್ ಎನ್ವಿರಾನ್ಮೆಂಟಲ್ ಲಾ ಅಥವಾ ಅಂತಾರಾಷ್ಟ್ರೀಯ ಕಾನೂನುಗಳಿಗೆ ಭಾರತದಿಂದ ಆಗಿರುವಂತ ಕೊಡುಗೆಗಳಂತ ಆತರ ಇಲ್ಲಿ ಹೇಳ್ತಿದ್ದಾರೆ. ಇದಾದ್ಮೇಲೆ ಯಾಕೆ ನಮ್ಮಲ್ಲಿ ಇಷ್ಟು ಅವೇರ್ನೆಸ್ ಇಲ್ಲ, ಯಾಕೆ ನಾವು ಎನ್ಫೋರ್ಸ್ ಅನ್ನ ಮಾಡ್ತಿಲ್ಲ ಅಂತ ಅವರು ಡಿಸ್ಕಷನ್ ಅನ್ನ ಮಾಡ್ತಿದ್ದಾರೆ. ಸೊ ಯಾಕೆ ಈ ತರ ಆಗ್ತಿದೆ ಅಂದ್ರೆ, ಸೊ ನೋಡ್ರಿ, ನಮ್ಮಲ್ಲಿರುವಂತಹ ಡಿಪ್ಲೊಮ್ಯಾಟ್ಸ್ ಏನ್ ಮಾಡ್ತಾರಂದ್ರೆ, ಈಗ ಅಂತಾರಾಷ್ಟ್ರೀಯ ಕಾನೂನಿನ ಭಾಷೆ ಯಾವ್ದಿದೆಯಲ್ಲ ಆ ಭಾಷೆಯಲ್ಲಿ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ನಮ್ಮ ಏನು ಹಕ್ಕುಗಳಿದೆ ಅದನ್ನ ಮಂಡಿಸ್ಬೇಕಾಗುತ್ತೆ. ನಮ್ಮಲ್ಲಿ ಏನಪ್ಪ ಅಂದ್ರೆ ಆ ತರನಾಗಿ ಮಂಡಿಸ್ತಾ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಸ್ಪೆಷಲಿ ನೋಡ್ರಿ, ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಏನಾಗತ್ತಪ್ಪ ಅಂದ್ರೆ ಅಲ್ಲಿರುವಂತ ಈ ಡಿಪ್ಲೊಮ್ಯಾಟ್ಸ್ ಅಥವಾ ರಾಯಭಾರಿಗಳು ಏನ್ ಮಾಡ್ತಾರಂದ್ರೆ ಅಂತಾರಾಷ್ಟ್ರೀಯ ಕಾನೂನುಗಳ ಭಾಷೆಯಲ್ಲಿ ತಮ್ಮ ಏನ ಹಕ್ಕುಗಳಿದೆಯಲ್ಲ ಆ ಹಕ್ಕುಗಳನ್ನ ಮಂಡಿಸ್ತಾರೆ. ಆದ್ರೆ ನಮ್ಮ ಭಾರತದಲ್ಲಿ ಅದು ಮಂಡಿಸಕ್ಕಾಗಲ್ಲ ಅಂತ ಅವರು ಹೇಳ್ತಾರೆ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಯಾವ್ದು ಕೊಟ್ಟಿರ್ತಾರಪ್ಪ ಅಂದ್ರೆ, ನಾವು ನೋಡ್ರಿ ಇಂಟರ್ನ್ಯಾಷನಲ್ ಲಾ ವೊಕ್ಯಾಬ್ಯುಲರಿ ಯೂಸ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಈ ನಮ್ಮ ದೇಶದ ಸಾರ್ವಭೌಮತದ ಮೇಲೆ ಏನು ಚೈನೀಸ್ ದಾಳಿ ಆಗ್ತಿದ್ದಿಲ್ಲ ಅದನ್ನ ಹೇಳಕ್ ಆಗ್ಲಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಇದೇ ತರನಾದಂತ ಒಂದು ಸಿಮಿಲರ್ ಎಕ್ಸಾಂಪಲ್ ಎಲ್ಲಿ ಕಾಣುತ್ತಪ್ಪ ಅಂದ್ರೆ, ನಾವು ಪಾಕಿಸ್ತಾನ ಜೊತೆಗೆ ಡೀಲ್ ಮಾಡ್ಬೇಕಾರೆ, ಫಾರ್ ಎಕ್ಸಾಂಪಲ್ ನೋಡ್ರಿ, ನಮಗೇನಪ್ಪ ಅಂದ್ರೆ ಒಂದು ಅವಕಾಶ ಸಿಕ್ಕಿತ್ತು, ರೈಟ್ ಟು ರಿಪ್ಲೈ ಅನ್ನೋ ಒಂದು ಅವಕಾಶ ಸಿಕ್ಕಿತ್ತು 2021ರಲ್ಲಿ ವಿಶ್ವಸಂಸ್ಥೆಯಲ್ಲಿ. ಸೊ ನಾವು ಅವಾಗ ಏನಪ್ಪ ಅಂದ್ರೆ ಪಾಕಿಸ್ತಾನ ಏನಪ್ಪ ಅಂದ್ರೆ ತುಂಬಾ ಚೆನ್ನಾಗಿ ಏನಪ್ಪ ಅಂದ್ರೆ ನಮ್ದೇನೇನು ಸ್ಟೇಟ್ಮೆಂಟ್ ಕೊಡೋದಿದೆ ಕೊಟ್ಟು ಪಾಕಿಸ್ತಾನ ಏನಪ್ಪ ಅಂದ್ರೆ ಟೆರಿಸ್ಟ್ ಹೆವೆನ್ ಅಂತ ನಾವು ಪ್ರೂವ್ ಮಾಡ್ಬೋದಿತ್ತು. ಅಂದ್ರೆ ಈ ಕಾಶ್ಮೀರದಲ್ಲಿ ಏನ್ ದಂಗೆಗಳಾಗ್ತಿದ್ದಿಲ್ಲ ಅದಕ್ಕೆಲ್ಲ ಕಾರಣ ಯಾರಪ್ಪ ಅಂದ್ರೆ ಪಾಕಿಸ್ತಾನದವರು. ಜೊತೆಗೆ ನೋಡ್ರಿ, ಪಾಕಿಸ್ತಾನ ಏನ್ ಮಾಡ್ತಿದ್ದೆ ಟೆರರಿಸಮ್ ನ ಸ್ಪಾನ್ಸರ್ ಮಾಡ್ತಿದೆ ಅಥವಾ ಟೆರರಿಸಮ್ಗೆ ಏನಪ್ಪ ಅಂದ್ರೆ ಸಪೋರ್ಟ್ ಮಾಡ್ತಿದೆ ಅಂತ ನಾವು ಹೇಳ್ಬೋದಿತ್ತು. ಬಟ್ ಏನಪ್ಪ ಅಂದ್ರೆ ಇಂಡಿಯಾದ ಸ್ಟೇಟ್ಮೆಂಟ್ ಯಾವ ತರ ಮಾಡಿದ್ರು ಅಂದ್ರೆ ಭಾರತದವ್ರು ಹೇಳಿಕೆ ಏನ್ ಕೊಟ್ಟಿದ್ರಲ್ಲ ಇದರಿಂದ ಏನಾಯ್ತಪ್ಪ ಅಂದ್ರೆ ಈ ಅಂತಾರಾಷ್ಟ್ರೀಯ ಕಾನೂನುಗಳನ್ನು ಯೂಸ್ ಮಾಡ್ಕೊಳ್ಳಿಲ್ಲ, ಜೊತೆಗೆ ಏನಪ್ಪ ಅಂದ್ರೆ ಯಾವುದೇ ತರನ ಅಂತ ಎಫೆಕ್ಟ್ ಕೂಡ ಅಲ್ಲಿ ಬರಲಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ನಾವು ಕುಲಭೂಷಣ್ ಜಾಧವ್ ಕೇಸ್ ಬಿಟ್ಟು ಯಾವುದೇ ಕಾರಣಕ್ಕೂ ಏನಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಏನಪ್ಪ ಅಂದ್ರೆ ಪಾಕಿಸ್ತಾನನ ತಗೊಂಡೋಗಿಲ್ಲ. ಕುಲಭೂಷಣ್ ಜಾಧವ್ ಕೇಸಲ್ಲಿ ಮಾತ್ರ ಏನಪ್ಪ ಅಂದ್ರೆ ನಾವು ಅಂತಾರಾಷ್ಟ್ರೀಯ ಕೋರ್ಟಿಗೆ ಮಾತ್ರ ಹೋಗಿದ್ದೀವಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಇನ್ನೂ ಒಂದ್ ಕೇಸ್ ನಾವು ಯಾವ್ದನ್ನ ಹೊಡೆದ ಯಾವ್ದನ್ನ
ದಾವೆ ಹುಡ್ಬೋದಿತ್ತಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಕಾನೂನಲ್ಲಿ. ಈಗ ನೋಡ್ರಿ, ನಾವು ಪಾಕಿಸ್ತಾನಕ್ಕೆ ಏನಪ್ಪ ಅಂದ್ರೆ ಮೋಸ್ಟ್ ಫೇವರ್ಡ್ ನೇಷನ್ಸ್ ಅಂತ ಕೊಟ್ಟಿದ್ವಿ. ಅದೇ ತರನಾಗಿ ಏನಪ್ಪ ಅಂದ್ರೆ ಪಾಕಿಸ್ತಾನದವ್ರು ನಮ್ಗೆ ಏನ್ ಮಾಡ್ಬೇಕಂದ್ರೆ ಮೋಸ್ಟ್ ಫೇವರ್ಡ್ ನೇಷನ್ಸ್ ಅಂತ ಹೇಳಿ ಟ್ಯಾಗ್ ಅನ್ನ ಕೊಡಬೇಕಿತ್ತು. ಈ ಟ್ಯಾಗ್ ಅನ್ನ ಕೊಟ್ಟಿಲ್ಲಲ್ಲ, ಅದಕ್ಕೋಸ್ಕರ ನಾವೇನ್ ಮಾಡ್ಬೋದು ಅಂದ್ರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇಲ್ಲಿ ನಾವೇನಪ್ಪ ಅಂದ್ರೆ ಒಂದು ಕಂಪ್ಲೇಂಟ್ ಅನ್ನ ಫೈಲ್ ಮಾಡಬಹುದಿತ್ತು. ಜೊತೆಗೆ ನೋಡ್ರಿ, ಈ ತರನಾಗಿ ನಾವೇನಪ್ಪ ಅಂದ್ರೆ ಪದೇ ಪದೇ ಡಿಪ್ಲೊಮ್ಯಾಟಿಕ್ ಅಲ್ಲಿ ಫೇಲ್ ಆಗೋದ್ರಿಂದ ಏನಾಗುತ್ತಂದ್ರೆ ನಮ್ಮ ಇಂಟರ್ನ್ಯಾಷನಲ್ ಕಾನೂನುಗಳು ಅಥವಾ ಅಂತಾರಾಷ್ಟ್ರೀಯ ಕಾನೂನುಗಳನ್ನ ಇಂಟರ್ಪ್ರಿಟೇಷನ್ ಮಾಡೋದಾಗ್ಲಿ, ಅದರಿಂದ ನಮ್ಮ ನ್ಯಾಷನಲ್ ಇಂಟ್ರೆಸ್ಟ್ ಏನಿದೆ ಅಂದ್ರೆ ನಮ್ಮ ರಾಷ್ಟ್ರೀಯ ಏಕತೆಗೆ ಏನ್ ಬೇಕಾಗಿದೆ ಅಥವಾ ನಮ್ಮ ರಾಷ್ಟ್ರೀಯ ಹಿತಾಸಕ್ತಿ ಏನಿದೆಯಲ್ಲ ಅದನ್ನು ಡಿರೈವ್ ಮಾಡೋಕ್ಕಾಗಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಜಸ್ಟ್ ಲೈಕ್ ನಾವೇನ್ ಮಾಡಿದೀವಪ್ಪ ಅಂದ್ರೆ ಎರಡು ಅಥವಾ ಮೂರು ಇನಿಷಿಯೇಟಿವ್ ನ ಕೊಟ್ಟಿದೀವಿ ಅಂತ ಅವರು ಹೇಳ್ತಿದ್ದಾರೆ. ಹಾಗಾದ್ರೆ ಈ ಕಾನೂನುಗಳೆಲ್ಲ ಇಷ್ಟು ಹಿಂದೆ ಇದ್ದಾವಲ್ಲ ಅಥವಾ ನಾವು ಅಂತಾರಾಷ್ಟ್ರೀಯ ಕಾನೂನುಗಳನ್ನ ಯೂಸ್ ಮಾಡ್ತಾ ಇಲ್ಲಲ್ಲ, ಅದಕ್ಕಿರುವಂತ ಕಾರಣಗಳು ಏನಂದ್ರೆ ನೋಡ್ರಿ, ಫಸ್ಟ್ ಕಾರಣ ಏನಪ್ಪ ಅಂದ್ರೆ ನಮ್ಮಲ್ಲಿರುವಂತ ಜರ್ನಲಿಸ್ಟ್ ಡಿಪ್ಲೊಮೇಟ್ಸ್ ಅಂದ್ರೆ ನಮ್ಮ ಈ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರೇನಪ್ಪ ಅಂದ್ರೆ ಜರ್ನಲಿಸ್ಟ್ ಡಿಪ್ಲೊಮೇಟ್ಸ್ ಇದಾರೆ ಅಥವಾ ರಾಯಭಾರಿಗಳಿದ್ದಾರೆ ಅಂತ ಅವರು ಹೇಳ್ತಾರೆ. ಜೊತೆಗೆ ನೋಡ್ರಿ, ಒಂದು ಸೆಕ್ಷನ್ ಮಾತ್ರ ಏನಪ್ಪ ಅಂದ್ರೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಯಾವ್ದು ಕೆಲಸ ಮಾಡುತ್ತೆ ಅಂದ್ರೆ ಅಂತಾರಾಷ್ಟ್ರೀಯ ಕಾನೂನಿನ ಬಗ್ಗೆ. ಇಂಟರ್ನ್ಯಾಷನಲ್ ಲಾ ಈಸ್ ಲೀಗಲ್ ಅಂಡ್ ಟ್ರೀಟೀಸ್ ಅಂತ ಏನಿದೆಯಲ್ಲ, ಇದು ಮಾತ್ರ ಏನಪ್ಪ ಅಂದ್ರೆ ಅದ್ರ ಬಗ್ಗೆ ಹೋರಾಟವನ್ನು ಮಾಡುತ್ತೆ ಅಥವಾ ಅದ್ರ ಬಗ್ಗೆ ಸ್ಟಡಿನ ಮಾಡುತ್ತೆ, ಅವ್ರ ಜೊತೆ ಸಂಬಂಧವನ್ನ ಇಟ್ಕೊಳ್ಳುತ್ತೆ. ಯಾವ್ದ್ರ ಮೇಲೆ ಅಂದ್ರೆ ಅಂತಾರಾಷ್ಟ್ರೀಯ ಕಾನೂನು ಬಗ್ಗೆ ಮಾಹಿತಿ ತಗೊಳ್ಳೋರು ಅಂತೂ ಮತ್ತೆ ಯಾವ ಸೆಕ್ಷನ್ ಡೀಲ್ ಮಾಡುತ್ತಂದ್ರೆ ಇಂಟರ್ನ್ಯಾಷನಲ್ ಲಾ ಇಸ್ ದ ಲೀಗಲ್ ಅಂಡ್ ಟ್ರೀಟೀಸ್ ಅನ್ನೋ ಸೆಕ್ಷನ್ ಮಾತ್ರ ಈ ಕೆಲಸವನ್ನು ಮಾಡುತ್ತೆ. ಬಟ್ ನೋಡ್ರಿ, 2021 ರಿಪೋರ್ಟ್ ಪ್ರಕಾರ ಪಾರ್ಲಿಮೆಂಟ್ ಸ್ಟ್ಯಾಂಡಿಂಗ್ ಕಮಿಟಿಗೆ ಏನ್ ಕಳಿಸಿದ್ರಲ್ಲ ಎಕ್ಸ್ಟರ್ನಲ್ ಅಫೇರ್ಸ್, ಇಲ್ಲಿ L&T ಡಿವಿಷನ್ ಅಲ್ಲಿ ಏನಪ್ಪ ಅಂದ್ರೆ 13 ಜನ ಸ್ಟಾಫ್ ಇದ್ದಾರೆ. ಬಟ್ ಅಲ್ಲಿ ನಿಮಗೆ ಫುಲ್ ಸ್ಟ್ರೆಂತ್ ಎಷ್ಟಿರ್ಬೇಕಪ್ಪ ಅಂದ್ರೆ 23 ಜನ ಇರಬೇಕು, ಬಟ್ 13 ಜನ ಮಾತ್ರ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, L&T ಡಿವಿಷನ್ ಅಲ್ಲಿ ಇರುವಂತ ಸ್ಟಾಫ್ ಅದು ಟ್ಯಾಲೆಂಟ್ ಕೂಡ ನಾವೇನಪ್ಪ ಅಂದ್ರೆ ತುಂಬಾ ಜಾಸ್ತಿ ಏನಪ್ಪ ಅಂದ್ರೆ ಎಕ್ಸ್ಪೆಕ್ಟೇಷನ್ ಮಾಡಕ್ಕಾಗಲ್ಲ ಅಂತ ಅವರು ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಇನ್ನೂ ಒಂದು ಇಂಜುರಿ ಏನಾಗ್ತಿದೆಯಪ್ಪ ಅಂದ್ರೆ, ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಕೆಳಗಡೆ ಅಥವಾ ಈ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ಸ್ ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಜೊತೆ ನಾವು ಅಂತಾರಾಷ್ಟ್ರೀಯ ಕಾನೂನು ಬಗ್ಗೆ ಮಾತಾಡ್ಬೇಕಾದ್ರೆ ಅಥವಾ ಅದ್ರ ಬಗ್ಗೆ ಇಂಟರ್ಪ್ರಿಟೇಷನ್ ಮಾಡ್ಬೇಕಾದ್ರೆ ಬೇರೆ ಬೇರೆ ಮಿನಿಸ್ಟ್ರಿ ಬೇರೆ ಬೇರೆ ತರ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಫೈನಾನ್ಸ್ ರಿಲೇಟೆಡ್ ಫೈನಾನ್ಸ್ ಅವ್ರು ಸ್ಟೇಟ್ಮೆಂಟ್ ಕೊಡ್ತಾರೆ, ಕಾಮರ್ಸ್ ರಿಲೇಟೆಡ್ ಕಾಮರ್ಸ್ ಮತ್ತೆ ಫೈನಾನ್ಸ್ ಅವ್ರು ಕೊಡ್ತಾರೆ, ಕಾನೂನು ಸಚಿವರು ಲಾ ಬಗ್ಗೆ ಹೇಳ್ತಾರೆ, ಎನ್ವೈರನ್ಮೆಂಟ್ ಬಗ್ಗೆ ಏನಪ್ಪ ಅಂದ್ರೆ ಮಿನಿಸ್ಟ್ರಿ ಆಫ್ ಕ್ಲೈಮೇಟ್ ಚೇಂಜ್ ಅವ್ರು ಹೇಳ್ತಾರೆ. ಹೀಗಾಗಿ ಏನಂದ್ರೆ ಈ ಅಂತಾರಾಷ್ಟ್ರೀಯ ಕಾನೂನುಗಳನ್ನ ಮಾತಾಡಬೇಕಾದ್ರೆ ಯಾವುದೇ ಯೂನಿಫಾರ್ಮ್ಸ್ ಒಂದು ಸ್ಟೇಜ್ ಇಲ್ಲ, ಯಾಕಂದ್ರೆ ಎಲ್ಲ ಕಡೆಗೂ ಫ್ರಾಗ್ಮೆಂಟ್ ಆಗಿಬಿಟ್ಟಿದೆ. ಈಗ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಏನಪ್ಪ ಅಂದ್ರೆ ಫೈನಾನ್ಸ್ ರಿಲೇಟೆಡ್ ಬಂದಾಗ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅವ್ರು ಹೇಳ್ತಾರೆ, ಕಾನೂನಿಂದ ಬಂದಾಗ ಮಿನಿಸ್ಟ್ರಿ ಆಫ್ ಲಾ ಮಾತಾಡ್ತಾರೆ, ಆಮೇಲೆ ಎನ್ವೈರನ್ಮೆಂಟ್ ಬಂದಾಗ ಏನಪ್ಪ ಅಂದ್ರೆ ಮಿನಿಸ್ಟ್ರಿ ಆಫ್ ಕ್ಲೈಮೇಟ್ ಚೇಂಜ್ ಅವರು ಮಾತಾಡ್ತಾರೆ. ಅದಕ್ಕೋಸ್ಕರ ಏನಂದ್ರೆ ಇದು ಏನ್ ಫ್ರಾಗ್ಮೆಂಟೆಡ್ ಆಗಿದೆ ಅಂದ್ರೆ ಬೇರೆ ಬೇರೆ ಏನಾಗಿದೆ ಅಲ್ಲ ಅದನ್ನ ಒಟ್ಟು ಒಂದು ಮಾಡ್ಬೇಕಂತ ಹೇಳಿದ್ರು. ಅದಕ್ಕೋಸ್ಕರ ನೋಡ್ರಿ, 2016 ಒಂದು ರಿಪೋರ್ಟ್ ಅನ್ನು ಕೂಡ ಕೊಟ್ಟಿದ್ರು. ಇದ್ರೊಳಗೆ ಏನಪ್ಪ ಅಂದ್ರೆ ಒಂದು ಹೊಸ ಡಿಪಾರ್ಟ್ಮೆಂಟ್ ಅನ್ನ ಕ್ರಿಯೇಟ್ ಮಾಡ್ರಿ. ಯಾವ ಡಿಪಾರ್ಟ್ಮೆಂಟ್ ಅಪ್ಪ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಲಾ ಅಂತೇಳಿ ಈ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ ಕೆಳಗಡೆ ಏನಪ್ಪ ಅಂದ್ರೆ ಇದನ್ನ ಕ್ರಿಯೇಟ್ ಮಾಡ್ರಿ. ಎಲ್ಲರೂ ಕೂಡ ಏನಪ್ಪ ಅಂದ್ರೆ ಒಟ್ಟಿಗೆ ಒಂದು ಚೆನ್ನಾಗಿ ಕೆಲಸ ಮಾಡೋಣ ಅಥವಾ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳಿದ್ರು. ಬಟ್ ಇಲ್ಲಿ ಕೂಡ ಇಲ್ಲಿವರೆಗೂ ಕೂಡ ಅದೇನಪ್ಪ ಅಂದ್ರೆ ಪೆಂಡಿಂಗ್ ಇದೆ ಅಂತ ಅವರು ಹೇಳ್ತಿದ್ದಾರೆ. ಹಾಗಾದ್ರೆ ನಾವ್ ಇಲ್ಲಿವರೆಗೂ ಏನ್ ಡಿಸ್ಕಸ್ ಮಾಡಿದೀವಪ್ಪ ಅಂದ್ರೆ ಡಿಪ್ಲೊಮೇಟ್ಸ್ ವರ್ಗೂ ಈ ಏನಪ್ಪ ಅಂದ್ರೆ ನಾಲೆಜ್ ಇಲ್ಲ, ಅವ್ರಿಗೆ ಯೂಸ್ ಮಾಡ್ಕೊಳಕ್ ಆಗ್ತಿಲ್ಲ, ಮತ್ತೆ ಬೇರೆ ಬೇರೆ ಮಿನಿಸ್ಟ್ರಿ ಇಂಟರ್ಪ್ರಿಟ್ ಮಾಡ್ತಿದ್ದಾರೆ. ಹಾಗಾದ್ರೆ ಅಕಾಡೆಮಿಕ್ ಇಂದ ಆದ್ರೂ ನಮ್ಗೆ ಏನಪ್ಪ ಅಂದ್ರೆ ಸಹಾಯ ಆಗ್ಬೋದಲ್ಲ, ಶಿಕ್ಷಣದಿಂದ ಆದ್ರೂ ಸಹಾಯ ಆಗ್ಬೋದು ಅಂದ್ರೆ. ಸೊ ನೋಡ್ರಿ, ನಾವು ಸ್ವತಂತ್ರಗೊಂಡು 75 ಆದ್ರೂ ಕೂಡ ನಾವೇನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಕಾನೂನೊಳಗೆ ಯಾವುದೇ ತರನಂತ ಅಕಾಡೆಮಿಕ್ ಪ್ರೋಗ್ರೆಸ್ ಅನ್ನ ಮಾಡಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ನಮ್ಮ ಸ್ಟೇಟ್ ಕೆಪಾಸಿಟಿ ಏನಿದೆಯಲ್ಲ ಅದು ತುಂಬಾ ಕಳಪೆ ಆಗಿದೆ ಅಂತ ಹೇಳ್ತಿದ್ದಾರೆ. ನಮಗೆ ನೋಡ್ರಿ, ಇಂಟರ್ನ್ಯಾಷನಲ್ ಕಾನೂನುಗಳಿಗೆ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಪ್ರೊಫೆಸರ್ಸ್ ಬಿಟ್ರೆ ಯಾವುದೇ ತರನಂತ ಏನಪ್ಪಾ ಅಂದ್ರೆ ಯೂನಿವರ್ಸಿಟಿಲಿ ಕೋರ್ಸ್ ಇಲ್ಲ, ಅದಕ್ಕೆ ಬೇಕಾದಂತ ಫೆಸಿಲಿಟೀಸ್ ಕೂಡ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಏನ್ ಮಾಡ್ತಿದ್ಯಪ್ಪ ಅಂದ್ರೆ ಗವರ್ಮೆಂಟ್ ಅವರು ಏನ್ ಕೋರ್ಸ್ ತೆಗಿತಾರಲ್ಲ ಅಂತಾರಾಷ್ಟ್ರೀಯ ಕಾನೂನುಗಳ ಮೇಲೆ, ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಫಂಡ್ ಮಾಡ್ಬೇಕು. ಜೊತೆಗೆ ನೋಡ್ರಿ, ರಿಸರ್ಚ್ ಮಾಡಕ್ಕೆ ಅನುಕೂಲವನ್ನ ಮಾಡ್ಕೊಡ್ಬೇಕಂತ ಹೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ 2021 ಏನ್ ರಿಪೋರ್ಟ್ ಬಂತಾರಲ್ಲ ಪಾರ್ಲಿಮೆಂಟ್ ರಿಪೋರ್ಟ್, ಅವಾಗ ಏನ್ ಹೇಳಿದ್ರೆ ಅಂದ್ರೆ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಏನ್ ಹೇಳಿದ್ರೆ ಅಂದ್ರೆ ನೀವೊಂದಿಷ್ಟು ಅಂತಾರಾಷ್ಟ್ರೀಯ ಕಾನೂನುಗಳ ಬಗ್ಗೆ ಇರುವಂತ ಜನರನ್ನ ಹುಡುಕಿ ಏನ್ ಮಾಡ್ರಿ ಅಂದ್ರೆ ಯೂನಿವರ್ಸಿಟಿಲಿ ಚೇರ್ ಪರ್ಸನ್ಸ್ ನ ಮಾಡ್ರಿ, ನಾವು ಅದಕ್ಕೆ ಫಂಡ್ ಮಾಡ್ತೀವಿ ಅಂತ ಹೇಳಿದ್ರು. ಅಂತ ಒಂದು ಕೌನ್ಸಿಲ್ ಯಾವ್ದಪ್ಪ ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ವರ್ಲ್ಡ್ ಅಫೇರ್ಸ್ ಅಂತೇಳಿ. ಸೊ ನೋಡ್ರಿ, ಒಂದು ಏನ್ ಡಿಸ್ಅಡ್ವಾಂಟೇಜ್ ಅಪ್ಪ ಅಂದ್ರೆ ಇದು ಇಂಡಿಯನ್ ಕೌನ್ಸಿಲ್ ಆಫ್ ವರ್ಲ್ಡ್ ಅಫೇರ್ಸ್ ಏನಿದೆಯಲ್ಲ ಇದು ಯಾವ್ದ್ರ ಮೇಲೆ ಫೋಕಸ್ ಮಾಡುತ್ತಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಮೇಲೆ ಫೋಕಸ್ ಮಾಡುತ್ತೆ, ಹೊರತಾಗಿ ಅಂತಾರಾಷ್ಟ್ರೀಯ ಕಾನೂನು ಮೇಲೆ ಇದು ಫೋಕಸ್ ಅನ್ನ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ಇಲ್ಲಿಗೆ ಏನಾಗ್ತಿದೆಯಪ್ಪ ಅಂದ್ರೆ ಏನಾಗಿದೆ ಅಂದ್ರೆ ನಮ್ಮ ದೇಶದಲ್ಲಿ ಯಾವುದೇ ತರನಾದಂತ ಅಕಾಡೆಮಿಕ್ ಸಪೋರ್ಟ್ ಇಲ್ಲ, ಅದಕ್ಕೆ ಅಕಾಡೆಮಿಕ್ ಸಪೋರ್ಟ್ ಬೇಕು. ಅದೇ ನಾವು ಚೈನಾನ ತಗೊಂಡಾಗ ನೋಡ್ರಿ, ಅವ್ರೇನ್ ಮಾಡ್ತಿದ್ದಾರೆ ಅಂದ್ರೆ ಮ್ಯಾಸಿವ್ ರಿಸೋರ್ಸ್ ಅನ್ನ ಕೊಡ್ತಿದ್ದಾರೆ ಈ ಅಂತಾರಾಷ್ಟ್ರೀಯ ಕಾನೂನುಗಳಿಗೆ ಏನ್ ಬೇಕಲ್ಲ ಅದಕ್ಕೆ ಮ್ಯಾಸಿವ್ ರಿಸೋರ್ಸ್
ಈ ಚೈನೀಸ್ ಗವರ್ಮೆಂಟ್ ಅವರು ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಜೊತೆಗೆ ಅವ್ರ ಡಿಪ್ಲೊಮೆಟ್ಸ್ ಕೂಡ ಏನ್ ಮಾಡ್ತಿದಾರಪ್ಪ ಅಂದ್ರೆ ಅದನ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೋತಿದ್ದಾರೆ. ಬಟ್ ನಮ್ಮಲ್ಲಿ ನೋಡಿದಾಗ ಏನಾಗತ್ತಪ್ಪ ಅಂದ್ರೆ ಅಂತ ಸಪೋರ್ಟ್ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ನಾವೇನನ್ನ ಲಾಂಚ್ ಮಾಡಿದೀವಪ್ಪ ಅಂದ್ರೆ ಇಂಡಿಯನ್ ಸೊಸೈಟಿ ಆಫ್ ಇಂಟರ್ನ್ಯಾಷನಲ್, ಇದನ್ನೇನಪ್ಪ ಅಂದ್ರೆ 1950 ಎಸ್ಟಾಬ್ಲಿಷ್ ಮಾಡಿದ್ವಲ್ಲ, ಇದೇನಾಗಬೇಕಿತ್ತಂದ್ರೆ ಅಂತಾರಾಷ್ಟ್ರೀಯ ಕಾನೂನುಗಳಲ್ಲಿ ಇದೊಂದು ಎಕ್ಸ್ಪರ್ಟ್ ಆಗಬೇಕಿತ್ತು, ಎಕ್ಸಲೆನ್ಸ್ ಆಗಬೇಕಿತ್ತು. ಈಗೇನಾಗ್ತಿದೆ ಅಂದ್ರೆ ಅದು ಅಂತ ಎಕ್ಸಲೆನ್ಸ್ ಆಗಿಲ್ಲ, ಮತ್ತೆ ಜೊತೆಗೆ ಏನಪ್ಪಾ ಅಂದ್ರೆ ಅಂತ ರಿಸರ್ಚ್ ಅಥವಾ ಅಕಾಡೆಮಿಕ್ ಪರ್ಸನ್ಸ್ ನ ಕೊಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಇದ್ರ ಜರ್ನಲ್ ಅಲ್ಲಿ ಆದಂತ ದ ಇಂಡಿಯನ್ ಜರ್ನಲ್ ಆಫ್ ಇಂಟರ್ನ್ಯಾಷನಲ್ ಕಾನೂನುಗಳ ಪ್ರಕಾರ ಏನ್ ಹೇಳ್ತಾರಪ್ಪ ಅಂದ್ರೆ, ಇದು ಯಾವುದೇ ತರನ ಅಂತ ಇಂಟರ್ನ್ಯಾಷನಲ್ ಅಥವಾ ಅಂತಾರಾಷ್ಟ್ರೀಯ ಜನರಲ್ಸ್ ಇದಾವಲ್ಲ ಅದಕ್ಕೆ ಮ್ಯಾಚ್ ಅನ್ನ ಮಾಡಂಗಿಲ್ಲ. ಜೊತೆಗೆ ನೋಡ್ರಿ, 60 ಹಳೇದಾದ್ರೂ ಸಹ ಏನಪ್ಪಾ ಅಂದ್ರೆ ಇದರ ಸೆಲಿಂಗ್ಸ್ ಆ ಪರಿ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ. ಅದೇ ತರನಾಗಿ ಚೈನೀಸ್ ಜರ್ನಲ್ ಅನ್ನ ತಗೊಂಡ್ರೆ ಇಂಟರ್ನ್ಯಾಷನಲ್ ಕಾನೂನುಗಳ ಮೇಲೆ ಅದೇನಪ್ಪಾ ಅಂದ್ರೆ ಕಳೆದ 2 ಅದನ್ನ ಲಾಂಚ್ ಮಾಡಿದ್ರೆ ಈಗ ಚೈನೀಸ್ ಜರ್ನಲ್ ಏನಾಗಿದೆ ಅಂತ ಅಥವಾ ಮ್ಯಾಗ್ಝಿನ್ ಏನಾಗಿದೆ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬಾ ಹೆಸರನ್ನ ಪಡೆದಿದೆ, ಜೊತೆಗೆ ಬಹಳಷ್ಟು ಹೆಚ್ಚು ಸಬ್ಸ್ಕ್ರೈಬರ್ ಅಥವಾ ಹೆಚ್ಚು ಜನ ಓದೋರ್ನ ಅದು ಪಡೆದುಕೊಂಡಿದೆ ಅಂತ ಅವರು ಹೇಳಿದ್ದಾರೆ. ಜೊತೆಗೆ ನೋಡ್ರಿ, ಈ ನಮ್ಮ ಇನ್ಸ್ಟಿಟ್ಯೂಟ್ ಏನ್ ಮಾಡುತ್ತಂದ್ರೆ ಇಂಟರ್ನ್ಯಾಷನಲ್ ಕಾನೂನುಗಳ ಮೇಲೆ ಅವಾಗವಾಗ ಬೇರೆ ಬೇರೆ ತರನ ಅಂತ ಸೆಷನ್ ಅನ್ನ ಮಾಡಿದ್ರು ಕೂಡ ಏನಪ್ಪಾ ಅಂದ್ರೆ ಯಾವುದೇ ತರನ ಅಂತ ಎಫೆಕ್ಟ್ ಅನ್ನ ಕೊಡಕ್ ಆಗ್ತಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಬೇರೆ ದೇಶಗಳಲ್ಲಿ ಏನಪ್ಪಾ ಅಂದ್ರೆ ಆಲ್ರೆಡಿ ಅಂತಾರಾಷ್ಟ್ರೀಯ ಕಾನೂನುಗಳು ಮತ್ತೆ ಅಲ್ಲೇನು ಪ್ರೊಫೆಸರ್ಸ್ ಇದಾರಲ್ಲ ಅವ್ರ ಜೊತೆಗೆ ಮತ್ತೆ ಏನಪ್ಪಾ ಅಂದ್ರೆ ಗವರ್ಮೆಂಟ್ ಮಧ್ಯೆ ಒಂದು ಒಳ್ಳೆ ರಿಲೇಷನ್ಶಿಪ್ ಇದೆ, ಆದರೆ ಭಾರತದಲ್ಲಿ ಈ ತರ ಇದೇ ತರನ ಅಂತ ಯಾವುದೇ ರಿಲೇಷನ್ಶಿಪ್ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ, ನಾವು ಅಂತಾರಾಷ್ಟ್ರೀಯ ಕಾನೂನುಗಳನ್ನ ಚೇಂಜಸ್ ಮಾಡ್ಬೇಕಾದ್ರೆ ಅಥವಾ ಅಂತಾರಾಷ್ಟ್ರೀಯ ಕಾನೂನುಗಳಲ್ಲಿ ನಮ್ಮ ಏನು ನಮ್ಮ ದೇಶದ ಏನು ಪ್ರತಿನಿಧಿಯಾಗಿ ಅಥವಾ ನಮ್ಮದೇನು ಪ್ರೊಡ್ಯೂಸ್ ಮಾಡೋದಿರುತ್ತಲ್ಲ ಅಥವಾ ನಮ್ಮ ಪ್ರತಿನಿಧಿಯ ಜೊತೆಗೆ ನೋಡ್ರಿ ನಮ್ಮ ಇಂಟ್ರೆಸ್ಟ್ ಏನಿರುತ್ತಲ್ಲ ಅದನ್ನ ಹೇಳೋದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಳ್ಳೆ ಒಂದು ಎನ್ವೈರನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡ್ಬೇಕಂತ ಅವರು ಹೇಳ್ತಿದ್ದಾರೆ. ಅವಾಗ ಮಾತ್ರ ನಾವೇನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಕಾನೂನುಗಳಲ್ಲಿ ಹೆಚ್ಚು ಹೆಚ್ಚು ಸುಧಾರಣೆಗಳನ್ನ ತರಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ ಗ್ರೇಟ್ G24 ಅಂಡ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ. ಸೊ ನೋಡ್ರಿ, ಇಲ್ಲಿ ಏನ್ ಹೇಳ್ತಿದ್ರೆ ಅಂದ್ರೆ ಇಂಡಿಯಾ ಒಂದು ಅಪರ್ಚುನಿಟಿ ಬರ್ತಿದೆ. ಯಾವ್ದು ಅಪರ್ಚುನಿಟಿ ಅಪ್ಪ ಅಂದ್ರೆ, ಸೊ ನೋಡ್ರಿ, ಭಾರತಕ್ಕೆ ಸ್ವತಂತ್ರ ಬಂದು ಎಲ್ಲರಿಗೂ ಗೊತ್ತು, ಈಗ ಆಲ್ರೆಡಿ 75 ಆಯ್ತು. ಸೊ ಇವಾಗ ಏನಪ್ಪ ಅಂದ್ರೆ ಭಾರತ 75 ಆದಾಗ 2 ಸಮ್ಮಿಟ್ಟಿನ ಚೇರ್ಮನ್ ಆಗ್ತಿದೆ. ಯಾವ್ದಪ್ಪ ಅಂದ್ರೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಮತ್ತೆ G20 ಆರ್ಗನೈಸೇಷನ್ ಎರಡರದ್ದು ಏನಪ್ಪ ಅಂದ್ರೆ ಇದು ಚೇರ್ಪರ್ಸನ್ ಆಗ್ತಿದೆ. ಅಂದ್ರೆ ಈ December 2023 ಏನಪ್ಪಾ ಅಂದ್ರೆ ಶಾಂಘೈ ಕೋಆಪರೇಷನ್ ಆರ್ಗನೈಸ್ ಚೇರ್ಮನ್ ಆದ್ರೆ, ಅದೇ ತರನಾಗಿ ಈ ವರ್ಷ G20 ಸಮಿಟ್ ಏನ್ ನಡೆಯುತ್ತಲ್ಲ ನವೆಂಬರ್ ಅಲ್ಲಿ ಬಾಲಿಲಿ ಇಂಡೋನೇಷ್ಯಾ, ಅದಾದ್ಮೇಲೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ವರ್ಷದವರೆಗೂ ಏನಪ್ಪಾ ಅಂದ್ರೆ ಈ G20 ಅಧ್ಯಕ್ಷತೆಯನ್ನ ಯಾರು ವಹಿಸ್ಕೋತಾರೆ ಅಂದ್ರೆ ಭಾರತ ವಹಿಸ್ಕೊಳ್ಳುತ್ತೆ. ಸೊ ನೋಡ್ರಿ, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಮತ್ತೆ G20 ಅಲ್ಲಿ ಇರುವಂತ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ, ಈ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಲ್ಲಿ ಯಾರು ಹೆಚ್ಚಿಗೆ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂದ್ರೆ ರಷ್ಯಾ ಮತ್ತೆ ಚೈನಾ ಇನ್ಫ್ಲೂಯೆನ್ಸ್ ಜಾಸ್ತಿ ಇದೆ, ಅಥವಾ ರಷ್ಯಾ ಮತ್ತೆ ಚೈನಾ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ. G20 ನೋಡ್ರಿ, G7+ ಏನಪ್ಪಾ ಅಂದ್ರೆ ಈ ವೆಸ್ಟರ್ನ್ ಕಂಟ್ರೀಸ್ ಏನಪ್ಪಾ ಅಂದ್ರೆ ಪಾರ್ಟಿಸಿಪೇಟ್ ಮಾಡುತ್ತೆ, ವೆಸ್ಟರ್ನ್ ಕಂಟ್ರೀಸ್ ಇಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ. ಇಲ್ಲಿ ಏನಪ್ಪಾ ಅಂದ್ರೆ ಜಾಸ್ತಿ ಇನ್ಫ್ಲೂಯೆನ್ಸ್ ಯಾರ್ದಿರುತ್ತೆ ಅಂದ್ರೆ ಈ G7 ಕಂಟ್ರೀಸ್ ಅಲ್ಲಿ US ಇರ್ಬೋದು, ಯುರೋಪಿಯನ್ ಕಂಟ್ರೀಸ್ ಇರ್ಬೋದು, ಇವ್ರ ಇನ್ಫ್ಲೂಯೆನ್ಸ್ ಏನಪ್ಪಾ ಅಂದ್ರೆ ಜಾಸ್ತಿ ಇರುತ್ತೆ. ಸೊ ಇವಾಗ ಇಂಡಿಯಾ ಏನ್ ಮಾಡ್ತಿದ್ಯಪ್ಪ ಅಂದ್ರೆ, ಈಗೇನು ನಮ್ಮ ವಿಶ್ವ ಇದೆಯಲ್ಲ ಬೈಪೋಲರ್ ಆಗಿದೆ, ಅಂದ್ರೆ ಒಂದ್ ಕಡೆ ಏನಪ್ಪಾ ಅಂದ್ರೆ ಈಸ್ಟ್ ಇದ್ರೆ ಇನ್ನೊಂದ್ ಕಡೆ ಏನಂದ್ರೆ ವೆಸ್ಟ್ ಆಗಿದೆ. ಸೊ ನೋಡ್ರಿ, ಈಗ ವರ್ಲ್ಡ್ ಬೈಪೋಲರ್ ಆಗಿದೆ, ಒಂದ್ ಕಡೆ ಏನಪ್ಪಾ ಅಂದ್ರೆ ರಷ್ಯಾ ಮತ್ತೆ ಚೈನಾ ಒಂದ್ ಕಡೆ ಇದ್ರೆ, ಇನ್ನೊಂದ್ ಕಡೆ ಏನಾಗಿದೆಯಪ್ಪ ಅಂದ್ರೆ ಈ ಯುರೋಪಿಯನ್ ಯೂನಿಯನ್ ಜೊತೆಗೆ ಅಮೆರಿಕನ್ ಕಂಟ್ರೀಸ್ ಏನಪ್ಪಾ ಅಂದ್ರೆ ಒಂದ್ ಕಡೆ ಇದೆ. ಸೊ ಇಲ್ಲಿ ಈಗ ಇಂಡಿಯಾದ ರೋಲ್ ಏನಿದೆ ಅಪ್ಪ ಅಂದ್ರೆ ಎರಡಕ್ಕೂ ಕೂಡ ಅಧ್ಯಕ್ಷತೆನ ಆಗಿದ್ರಿಂದ ಎರಡನ್ನು ಯಾವ ತರನಾಗಿ ಬ್ಯಾಲೆನ್ಸ್ ಮಾಡುತ್ತೆ, ಯಾಕಂದ್ರೆ ಸೊ ನೋಡ್ರಿ, ಒಂದು ವೆಸ್ಟ್ ಅನ್ನು ಕೂಡ ಬ್ಯಾಲೆನ್ಸ್ ಮಾಡಬೇಕು, ಜೊತೆಗೆ ಈಸ್ಟ್ ಅನ್ನು ಕೂಡ ನೀವು ಬ್ಯಾಲೆನ್ಸ್ ಮಾಡಬೇಕು. ಇದನ್ನ ಬ್ಯಾಲೆನ್ಸ್ ಮಾಡಿದಾಗ ಮಾತ್ರ ಏನಪ್ಪ ಅಂದ್ರೆ ನಿಮ್ಗೆ ಏನ್ ಸಕ್ಸಸ್ಫುಲ್ ಅಚೀವ್ಮೆಂಟ್ ಅನ್ನ ಅನ್ಕೊಂಡಿರ್ತಿರಲ್ಲ ಅದನ್ನ ಸಾಧಿಸಕ್ ಆಗುತ್ತೆ. ಹಾಗಾಗಿ ಇಲ್ಲಿ ಆ ತರ ಏನ್ ಡಿಸ್ಕಸ್ ಮಾಡ್ತಿದ್ರು ಅಂದ್ರೆ ಇಂಡಿಯಾದ ಮೇಲೆ ಏನೇನ್ ರೆಸ್ಪಾನ್ಸಿಬಿಲಿಟಿ ಇದೆ ಅದನ್ನ ಯಾವ ತರನಾಗಿ ಅವ್ರು ಹ್ಯಾಂಡಲ್ ಮಾಡ್ತಾರೆ ಅನ್ನೋದನ್ನ ಡಿಸ್ಕಷನ್ ಮಾಡ್ತಿದ್ದಾರೆ. ಸೊ ನೋಡ್ರಿ, ಇಲ್ಲಿ ಆತರ ಏನ್ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಸೆಪ್ಟೆಂಬರ್ ತಿಂಗಳು ಏನಿದೆಯಲ್ಲ ಇದೇನಪ್ಪ ಅಂದ್ರೆ ನಮ್ಮ ಇಂಡಿಯನ್ಸ್ ಅಥವಾ ಭಾರತಕ್ಕೆ ಏನಪ್ಪ ಅಂದ್ರೆ ತುಂಬಾ ಟೈಟ್ ಶೆಡ್ಯೂಲ್ ಇದೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ September 5-6 ನಾವೇನ್ ಮಾಡಿದ್ವಿ ಅಂದ್ರೆ ಡಿಪ್ಲೊಮ್ಯಾಟಿಕ್ ಕ್ಯಾಲೆಂಡರ್ ಪ್ರಕಾರ ಏನಪ್ಪಾ ಅಂದ್ರೆ ಒಂದು ಮೀಟಿಂಗ್ ನ ಅರೇಂಜ್ ಮಾಡಿದ್ವಿ ಯಾರ ಜೊತೆಗೆ ಅಂದ್ರೆ ಕ್ವಾಡ್ ಮಿನಿಸ್ಟರ್ ಜೊತೆಗೆ. ಇದಾದ್ಮೇಲೆ ನೋಡ್ರಿ, ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಮತ್ತೆ ನಮ್ಮ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆದಂತ ಜೈಶಂಕರ್ ಅವರು September 8 ಏನಪ್ಪಾ ಅಂದ್ರೆ ಜಪಾನ್ ಜೊತೆಗೆ 2+2 ಫಾರಿನ್ ಮೀಟಿಂಗ್ ನ ತಗೊಂಡ್ರು ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ಏನಪ್ಪಾ ಅಂದ್ರೆ ಇದೇ ತಿಂಗಳ 15-16 ಏನಪ್ಪಾ ಅಂದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ ಸಮರ್ಕಂಡ್ ಹೋಗ್ತಿದ್ದಾರೆ ಉಜ್ಬೇಕಿಸ್ತಾನದಲ್ಲಿ. ಯಾವುದಕ್ಕೋಸ್ಕರಪ್ಪ ಅಂದ್ರೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ಗೋಸ್ಕರ. ಸೊ ನೋಡ್ರಿ, ನಾನು ಆಗ್ಲೇ ಹೇಳಿದೆ ಈಗ ವರ್ಲ್ಡ್ ಏನಾಗಿದೆಯಪ್ಪ ಅಂದ್ರೆ ಬೈಪೋಲರ್ ಆಗಿದೆ ಅಂತ ಹೇಳಿದ್ದೆ. ಇದ್ರ ಜೊತೆಗೆ ನೋಡ್ರಿ ಏನಪ್ಪಾ ಅಂದ್ರೆ ರಷ್ಯಾ ಏನಪ್ಪಾ ಅಂದ್ರೆ ಉಕ್ರೇನ್ ಮೇಲೆ ದಾಳಿ ಮಾಡಿದ್ಮೇಲೆ ಏನಪ್ಪಾ ಅಂದ್ರೆ
ಫಸ್ಟ್ ಟೈಮ್ ರಷ್ಯನ್ ಪ್ರೆಸಿಡೆಂಟ್ ಏನ್ ಮಾಡ್ತಿದ್ರು ಅಂದ್ರೆ ಎಸ್ ಸಿ ಯು ಅಲ್ಲಿ ಖುದ್ದಾಗಿ ಪಾರ್ಟಿಸಿಪೇಟ್ ಅನ್ನ ಮಾಡ್ತಿದ್ದಾರೆ. ಜೊತೆಗೆ ನೋಡ್ರಿ, ನಮ್ಮ ಪ್ರೈಮ್ ಮಿನಿಸ್ಟರ್ ಜೊತೆಗೆ ಚೈನಾದ ಪ್ರೆಸಿಡೆಂಟ್ ಅಥವಾ ಅಧ್ಯಕ್ಷರೇನಪ್ಪ ಅಂದ್ರೆ ಈ ಎಲ್ ಎ ಸಿ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಲ್ಲಿ ಏನು ನಮ್ಮ ಮತ್ತೆ ನಮ್ಮ ಸೈನಿಕರು ಮತ್ತೆ ಅವರ ಸೈನಿಕರ ಮೇಲೆ ಸ್ಟ್ಯಾಂಡ್ ಆಫ್ ಆಗಿತ್ತಲ್ಲ, ಅವಾಗಿಂದ ಫಸ್ಟ್ ಫಿಸಿಕಲ್ ಸಮಿಟ್ ಇದಾಗ್ತಿದೆ ಅಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ ಏನಪ್ಪಾ ಅಂದ್ರೆ ಈ ಒಂದು ಸಮಿಟ್ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಇಯರ್ ನಾವೇನ್ ಮಾಡ್ತಿದ್ವಿ ಅಂದ್ರೆ G20 ಸಮಿಟ್ ಅಲ್ಲಿ ಏನ್ ಮಾಡ್ತಿದ್ವಿಪ್ಪ ಅಂದ್ರೆ ಚೇರ್ಮನ್ಶಿಪ್ ಅನ್ನ ವಹಿಸ್ಕೋತಿದ್ವಿ ಅಥವಾ G20 ಸಮಿಟ್ ಏನಪ್ಪಾ ಅಂದ್ರೆ ಅಧ್ಯಕ್ಷತೆಯನ್ನ ವಹಿಸ್ಕೋತಿದ್ವಿ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ಅಪರ್ಚುನಿಟಿ ಏನಿದೆಯಲ್ಲ ಇದೇನಪ್ಪ ಅಂದ್ರೆ ತುಂಬಾ ಒಳ್ಳೆ ಅಪರ್ಚುನಿಟೀಸ್. ಯಾಕಂದ್ರೆ G20 ಏನಿದೆಯಲ್ಲ, ಮೋಸ್ಟ್ ಇನ್ಫ್ಲುಯೆನ್ಷಿಯಲ್ ಎಕನಾಮಿಕ್ ಮಲ್ಟಿಲ್ಯಾಟ್ರಲ್ ಫೋರಂ ಅಂದ್ರೆ ಬಹಳಷ್ಟು ಇನ್ಫ್ಲುಯೆನ್ಸ್ ಪಡೆದಂತ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದಂತ ಮಲ್ಟಿಲ್ಯಾಟ್ರಲ್ ಫೋರಂ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, G20 ಟುಗೆದರ್ ನಾವು ತಗೊಂಡಾಗ ಏನಪ್ಪಾ ಅಂದ್ರೆ ಇದರಲ್ಲಿ ಎಕನಾಮಿಕ್ ಮೆಂಬರ್ಸ್ ಎಷ್ಟಿದ್ದಾರೆ ಅಥವಾ ಎಕನಾಮಿಕ್ ರೆಪ್ರೆಸೆಂಟೇಷನ್ ಎಷ್ಟಿದೆ ಅಂದ್ರೆ ವರ್ಲ್ಡ್ GDP ಎಷ್ಟಿದೆ ಅಂದ್ರೆ 80% ವರ್ಲ್ಡ್ GDP ಇದ್ರೆ 75% ನೋಡ್ರಿ ಅಂತಾರಾಷ್ಟ್ರೀಯ ವ್ಯಾಪಾರಗಳಾಗ್ತವೆ ಈ ದೇಶಗಳ ಮಧ್ಯೆ. ಮತ್ತೆ ಈ G20 ಅಷ್ಟು ಪಾಪ್ಯುಲೇಷನ್ಸ್ ಕೂಡಿಸಿದ್ರೆ ಎಷ್ಟಾಗತ್ತಪ್ಪ ಅಂದ್ರೆ 60% ಆಗತ್ತೆ ಅಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ G20 ಸಮಿಟ್ ಏನಿದೆಯಲ್ಲ ನಮಗೆ ತುಂಬಾ ಫೇವರೇಬಲ್ ಆಗಬೇಕು. ಜೊತೆಗೆ ಏನಪ್ಪಾ ಅಂದ್ರೆ ಇದು ಹೈ ಪ್ರೊಫೈಲ್ ಮೀಟಿಂಗ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಭಾರತಕ್ಕೆ ಸ್ವತಂತ್ರ ಬಂದಾಗಿಂದ ಈ ತರದ ಹೈ ಪವರ್ ಮೀಟಿಂಗ್ ಅನ್ನ ಫಸ್ಟ್ ಟೈಮ್ ನಾವೇನ್ ಮಾಡ್ತಿದೀವಪ್ಪ ಅಂದ್ರೆ ಕಂಡಕ್ಟ್ ಅನ್ನ ಮಾಡ್ತಿದೀವಿ ಅಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ ನಮ್ಗೆ ಏನಪ್ಪಾ ಅಂದ್ರೆ ಈ ವರ್ಷ ಬಾಲಿ ಸಮಿಟ್ ಆದ್ಮೇಲೆ ನೆಕ್ಸ್ಟ್ ಸಮಿಟ್ ಇಂಡಿಯಾದಲ್ಲೇ ನಡೆಯೋದ್ರಿಂದ ಬೇರೆ ಬೇರೆ ಮಿನಿಸ್ಟರ್ಸ್ ಮೀಟಿಂಗ್ ಅನ್ನ ಮಾಡ್ಕೋಬೇಕು. ಅದಾದ್ಮೇಲೆ ಏನಪ್ಪಾ ಅಂದ್ರೆ G20 ಸಮಿಟಿಗೆ ಬೇಕಾದಂತ ಪ್ರಿಪರೇಷನ್ ಕೂಡ ಮಾಡ್ಬೇಕು ಅಂತ ಅವರು ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಈಗ ಜಗತ್ತಲ್ಲಿ ಏನಾಗಿದೆಪ್ಪ ಅಂದ್ರೆ COVID-19 ಪ್ಯಾಂಡಮಿಕ್ ಇಂದ ಇರಲಿ, ಯುಕ್ರೇನ್ ರಷ್ಯಾ ಕಾನ್ಫ್ಲಿಕ್ಟ್ ಇಂದ ಇರಲಿ, ಜೊತೆಗೆ ಈ ಇನ್ಫ್ಲೇಷನ್ ಕ್ಲೈಮೇಟ್ ಚೇಂಜ್ ಇಂದ ಏನಪ್ಪಾ ಅಂದ್ರೆ ಈ ವರ್ಲ್ಡ್ ಆರ್ಡರ್ ಏನ್ ಸರಿ ಇಲ್ಲಲ್ಲ ಅದನ್ನ ಸರಿ ಮಾಡೋದಕ್ಕೆ ಈ ಒಂದು ಸಮಿಟ್ ಏನಾಗಬೇಕಪ್ಪ ಅಂದ್ರೆ ವೇದಿಕೆ ಆಗಬೇಕಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಯಾವ ತರನಾಗಿ ಇಂಡೋನೇಷ್ಯಾ ಏನಪ್ಪಾ ಅಂದ್ರೆ 3 ಪಿಲ್ಲರ್ ಮೇಲೆ ನಿಂತಿತ್ತು, ಅದೇ ತರನಾಗಿ ಇಂಡಿಯಾ ಏನಪ್ಪಾ ಅಂದ್ರೆ ಅದರ ಫುಲ್ ಸ್ಟೆಪ್ ಅನ್ನ ಫಾಲೋ ಮಾಡ್ಬೇಕಂತ ಹೇಳ್ತಿದ್ದಾರೆ. ಇಂಡೋನೇಷ್ಯಾ ನೋಡ್ರಿ, 3 ಮೇನ್ ಆಧಾರ ಸ್ತಂಭಗಳನ್ನ ಇಟ್ಕೊಂಡು G20 ಸಮಿಟ್ ಅನ್ನ ಆರ್ಗನೈಸ್ ಮಾಡ್ತಿದೆ. ಫಸ್ಟ್ ಯಾವ್ದಪ್ಪ ಅಂದ್ರೆ ಗ್ಲೋಬಲ್ ಹೆಲ್ತ್ ಆರ್ಕಿಟೆಕ್ಚರ್ ಅಂದ್ರೆ ವಿಶ್ವ ಆರೋಗ್ಯದ ಆರ್ಕಿಟೆಕ್ಚರ್. ಅದಾದ್ಮೇಲೆ ಸಸ್ಟೈನೇಬಲ್ ಎನರ್ಜಿ ಟ್ರಾನ್ಸಿಷನ್, ಸುಸ್ಥಿರ ಶಕ್ತಿ ಅಥವಾ ಎನರ್ಜಿ ಟ್ರಾನ್ಸಿಷನ್ ಒಂದ್ ಕಡೆನೆ ಇನ್ನೊಂದ್ ಕಡೆಗೆ ಕಳ್ಸೋದು. ಆಮೇಲೆ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್, ಇದೇ ತರನ ಅಂತ ಟೆಂಪ್ಲೇಟ್ ಏನಪ್ಪಾ ಅಂದ್ರೆ ನಮ್ಮ ದೇಶಕ್ಕೂ ಇರಬೇಕು, ಅಂದ್ರೆ ಇದೇ ತರನ ಅಂತ ದಿಕ್ಸೂಚಿ ಕೂಡ ಏನಪ್ಪಾ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಇರಬೇಕಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, G20 ಪ್ರೆಸಿಡೆಂಟ್ ಮತ್ತೆ SCO ಪ್ರೆಸಿಡೆಂಟ್ ಅಂದ್ರೆ ಶಾಂಘಾಯ್ ಕೋಆಪರೇಷನ್ ಪ್ರೆಸಿಡೆಂಟ್ ಆಗೋದ್ರಿಂದ G20 ಏನಪ್ಪಾ ಅಂದ್ರೆ ಒಂದ್ ಕಡೆ ನ್ಯಾಟೋ ಆರ್ಗನೈಸೇಷನ್ G7 ಪಾರ್ಟ್ನರ್ ಒಂದ್ ಕಡೆ ಇದ್ರೆ, SCO ಆಗ್ಲೇ ಹೇಳ್ದಂಗೆ ರಷ್ಯಾ ಮತ್ತೆ ಉಕ್ರೇನ್ ಇನ್ನೊಂದ್ ಕಡೆ, ಚೈನಾ ಮತ್ತೆ ರಷ್ಯಾ ಒಂದ್ ಕಡೆ ಇರುತ್ತೆ. ಹಾಗಾಗಿ ಇಂಡಿಯಾ ಏನಪ್ಪಾ ಅಂದ್ರೆ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಮೂವ್ ಮಾಡ್ಬೇಕಾಗುತ್ತೆ. ಜೊತೆಗೆ ನೋಡ್ರಿ, ಇದೊಂದು ರೇರ್ ಅಪರ್ಚುನಿಟೀಸ್, ಯಾಕಂದ್ರೆ ಎರಡು ಕೂಡ ಒಟ್ಟೊಟ್ಟಿಗೆ ಅಧ್ಯಕ್ಷತೆ ಬರೋದು ತುಂಬಾ ರೇರ್ ಅಪರ್ಚುನಿಟೀಸ್ ಅಂತ ನಾವು ಹೇಳ್ಬೋದು. ಹಾಗಾಗಿ ನಾವೇನಪ್ಪಾ ಅಂದ್ರೆ G20 ಜೊತೆ ಜೊತೆಗೆ ಏನಪ್ಪಾ ಅಂದ್ರೆ ಈ ಶಾಂಘಾಯ್ ಕೋಆಪರೇಷನ್ ಆರ್ಗನೈಸೇಷನ್ ಗೂ ತುಂಬಾ ಹೆಲ್ಪ್ಫುಲ್ ಆಗುವಂತ ಒಂದು ಬ್ಯಾಲೆನ್ಸ್ ಅನ್ನ ಮಾಡ್ಬೇಕು. ಈಗೇನು ವರ್ಲ್ಡ್ ಬೈಪೋಲರ್ ಆಗಿದೆಯಲ್ಲ, ಅವೆರಡೂ ಕೂಡಿಸುವಂತ ಕೆಲಸ ಯಾರು ಮಾಡ್ಬೇಕಪ್ಪ ಅಂದ್ರೆ ಇಂಡಿಯಾ ಮಾಡ್ಬೇಕಂತ ಆತರ ಇಲ್ಲಿ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಕೆಲವೊಂದಿಷ್ಟು ಇನಿಷಿಯೇಟಿವ್ಸ್ ನ ತಗೋಬೇಕು. ಜೊತೆಗೆ ನೋಡ್ರಿ, ಡೆವಲಪಿಂಗ್ ಕಂಟ್ರೀಸ್ ಅನ್ನ ನಾವೇನಪ್ಪ ಅಂದ್ರೆ ಒಂದು ಕೂಡಿಸಿ ಏನ್ ಮಾಡ್ಬೇಕಂದ್ರೆ ಈ ವರ್ಲ್ಡ್ ಆರ್ಡರ್ ನ ಸುಧಾರಣೆ ಮಾಡ್ಬೇಕಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ನಮ್ಮ ದೇಶ ಸ್ವತಂತ್ರಗೊಂಡಾಗ ನಾವು ಯಾವ ತರನಾಗಿ ನಾನ್ ಅಲೈನ್ ಮೂವ್ಮೆಂಟ್ ಮಾಡಿದ್ವಲ್ಲ, ಅದೇ ತರನಾಗಿ ಏನಪ್ಪ ಅಂದ್ರೆ ಈಗ ಈ ವೆಸ್ಟ್ ಮತ್ತೆ ಈಸ್ಟರ್ ನ ಬೆಸೆಯುವಂತ ಕೆಲಸ ಯಾರು ಮಾಡ್ಬೇಕಂದ್ರೆ ಭಾರತ ಮಾಡ್ಬೇಕಂತ ಅವರು ಹೇಳ್ತಿದ್ದಾರೆ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರ್ ಅನಲೈಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.